ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯು ಬಿಜೆಪಿಗೆ ಬೆಂಬಲ ನೀಡುವುದಾಗಿ ತಮ್ಮ ನಿರ್ಧಾರವನ್ನು ತಿಳಿಸಲಾಯಿತು. ಈ ಕುರಿತು ಒಂದು ವರದಿ ಇದೆ ನೋಡಿ. ತುಮಕೂರು ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯು ಬಿಜೆಪಿಗೆ ಬೆಂಬಲ ನೀಡುತ್ತಿದೆ ಎಂದು ಸಮಿತಿಯ ರಾಜ್ಯಾಧ್ಯಕ್ಷ ಡಾ ಚೀನಾ ರಾಮು ತಿಳಿಸಿದರು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷ ಡಾ ಚೀನಾ ರಾಮು ಮಾತನಾಡಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡುವುದಾಗಿ ತಿಳಿಸಿದರು. ದಲಿತರ ಬೆಂಬಲ ಏನಿದ್ರು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥದ್ದು ಆಗ್ತದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನಗಳಲ್ಲೇ ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಈ ಕಾಂಗ್ರೆಸ್ಸಿಂದ ಅಂತಕ್ಕಂಥದ್ದು ನಾವೆಲ್ಲರೂ ತಿಳಿಸಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೋವುಗಳು ಅನುಭವಿಸಿದಂಥ ಕಷ್ಟಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ, ಅದು ಕಾಂಗ್ರೆಸ್ನವರು. ಆ ದಿನಗಳಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಮೊದಲನೇ ಕಾನೂನು ಮಂತ್ರಿಯಾಗಿದ್ದಾಗ ಕಾಮನ್ ಸಿವಿಲ್ ಕೋಡ್ ತರಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಕಾಮನ್ ಸಿವಿಲ್ ಕೋಡ್ ತರಬೇಕು ಅನ್ನೋ ಪ್ರಯತ್ನ ಮಾಡಿದಾಗ ನೆಹರು ಅವರಿಗೆ ಬೆಂಬಲವಾಗಿ ನೆಹರು ಬೆಂಬಲ ಕೊಡಲಿಲ್ಲ. ಕಾಮನ್ ಸಿವಿಲ್ ಕೋಡ್ ತರಬೇಡಿ, ಆ ಮುಸಲ್ಮಾನರನ್ನ ಏನಿದ್ರು ಬುರ್ಕಾದಲ್ಲೇ ಬಿಟ್ಬಿಡಿ ಅಂತ. ಕಾಮನ್ ಸಿವಿಲ್ ಕೋಡ್ ಅಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ದೇಶದಲ್ಲಿ ಸಮಾನ ಹಕ್ಕುಗಳನ್ನ ಕೊಡಬೇಕು, ದಂಧೆ ಆಸ್ತಿಯಲ್ಲಿ ಪಾಲ್ ಮಾಡಬೇಕಂತಕ್ಕಂಥ ಒಂದು ವಿಚಾರ ಆಗ್ತದೆ. ಮುಸಲ್ಮಾನರ ವಿರುದ್ಧವಾಗಿದ್ದಂತ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ವಿವಿಧ ಮುಖಂಡರು ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.